ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಸ್ಯಾರಿಗೆ ಆರಿ ವರ್ಕ್ ಬರಲಾರ್ದೇ ಹಾಗೆ ನಿಮ್ಮ ಬ್ಲೌಸಿಗೆ ಡಿಸೈನ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ನನ್ನ ಬ್ಲೌಸಿಗೆ ನಾನು ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಂದು ಮ್ಯಾಟ್ ಫಿನಿಷಿಂಗ್ ಬೀಡ್ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ನಾವೇನು ಕುಚ್ಚಿಗೆ ಹಾಕ್ತೀವಲ್ಲ ಬೀಡ್ ಸೈಜ್, ಸ್ಮಾಲ್ ಸೈಜ್ ಬೀಡು, ಆ ರೀತಿ ಸ್ಮಾಲ್ ಸೈಜ್ ಬೀಡು. ಈ ರೀತಿ ನಾವು ಒಂದು ಬಂಚನ ತೊಗೊಂಡ್ರೆ ನಮಗೆ 60 ರುಪೀಸ್ ಆಗುತ್ತೆ ಒಂದು ಬಂಚು. ನಿಮ್ಮ ಪ್ಲೇಸ್ನಲ್ಲಿ ಯಾವ ರೀತಿ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನನಗಿದು 60 ರುಪೀಸ್ ಆಯಿತು. ನೋಡಿ, ಒಂದು ಬಂಚ್ನಲ್ಲಿ ಒಂದು ದಾರ ಕಟ್ ಮಾಡ್ಕೊಂಬಿಟ್ಟು ಸೂಜಿಗೆ ನಾವು ಎರಡೆಳೆ ದಾರ ತೊಗೊಂಡಿರ್ತೀವಲ್ಲ, ಡೈರೆಕ್ಟ್ ಸೂಜಿಯಿಂದ ಈ ರೀತಿ ಪೋಣಿಸ್ಕೊಂಡ್ರೆ ಬೇಗನೆ ಆಗುತ್ತೆ ನಮಗೆ. ನಾವು ಎಲ್ಲ ಬಂಚಸ್ನೆಲ್ಲ ದಾರದಿಂದ ರಿಮೂವ್ ಮಾಡಿ ಹಾಕೋದಾದರೆ ತುಂಬ ಲೇಟ್ ಆಗುತ್ತೆ, ಮತ್ತು ಒಂದೊಂದೇ ಪೋಣಿಸ್ಕೋಬೇಕಾಗತ್ತೆ. ಈ ರೀತಿ ಮಾಡಿಕೊಂಡ್ರೆ ತುಂಬ ಫಾಸ್ಟಾಗೂ ಆಗುತ್ತೆ ಮತ್ತು ಜಲ್ದಿನೂ ಆಗುತ್ತೆ. ಮತ್ತು ಒಂದೇ ಸಮನೆ ಫಾಸ್ಟಾಗಿ ನೀವು ಹಾಕ್ಕೊಟ್ಬಿಡ್ಬೋದು, ಬೇಗನೆ ಮಾಡ್ಬೋದು. ನೋಡಿ, ಗಮ್ ಹಾಕ್ಬಿಟ್ಟು ಫ್ಯಾಬ್ರಿಕ್ ಗ್ಲೂ ಹಾಕ್ಬಿಟ್ಟು ಅದೆಲ್ಲಿಗೆ ಬರುತ್ತೋ ಕರೆಕ್ಟಾಗಿ ಆ ರೀತಿ ಕ್ಲೀನಾಗಿ ಸ್ವಲ್ಪ ಈ ರೀತಿ ಕೈಯಿಂದ ಹಂಗೆ ಇದು ಮಾಡಿಕೊಂಡು ಸರಿ ಮಾಡಿಕೊಂಡು ಅಂಟರ್ಸ್ಕೋಬೇಕು. ಮತ್ತು ಅದೇ ರೀತಿ ನಾನು ತೋರಿಸಿದ್ನಲ್ಲ, ಪೋಣಿಸ್ಕೊಂಡು ಬೇಸ್ ಲೈನ್ ಬಂದು, ಅಂದರೆ ಫಸ್ಟ್ ಲೈನ್ ಬಂದು ಇದನ್ನೇ ನಾನು ಮ್ಯಾಟ್ ಫಿನಿಷಿಂಗಿಂದೇ ತೊಗೊಂಡಿದ್ದೀನಿ ಫುಲ್ಲು. ಯಾವುದೇ ಕಾರಣಕ್ಕೂ ಕುಚ್ಚಿಗೆ ಹಾಕೋಂಥ ಬೀಡ್ಸ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಬೇಡಿ. ಅದು ತುಂಬ ಗೋಲ್ಡ್ ಇರುತ್ತೆ, ಮತ್ತು ಇದು ಕಲರ್ ಹೋಗೋ ಚಾನ್ಸಸ್ ಇರುತ್ತೆ. ಮ್ಯಾಟ್ ಫಿನಿಷಿಂಗ್ ಅಂದರೆ ಸ್ವಲ್ಪ ಭಾಳ ದಿನ ಬಳಕೆ ಬರುತ್ತೆ. ನೋಡಿ, ಗಮ್ ಹಾಕಿ ಅಂಟರ್ಸಿದ್ದೀನಲ್ಲ, ಫುಲ್ಲು ಡ್ರೈ ಆಗಬೇಕು. ಯಾವುದೇ ಒಂದು ಸ್ಟೆಪ್ ಆದಮೇಲೆ ಸೆಕೆಂಡ್ ಸ್ಟೆಪ್ ಹಾಕುವಾಗ ಗಮನದಲ್ಲಿ ಇಟ್ಕೋಬೇಕು. ಫಸ್ಟು ಏನು ನಾವು ಅಂಟಿಸಿರ್ತೀವಲ್ಲ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸಿದ್ದು ಫುಲ್ ಕಂಪ್ಲೀಟಾಗಿ ಒಣಗಬೇಕು. ಅದಾದಮೇಲೆ ನೆಕ್ಸ್ಟ್ ನಾವು ಮತ್ತೆ ಮಾಡ್ಕೊತಾ ಹೋಗಬೇಕು. ಪಕ್ಕದಲ್ಲೇ ಅಂಟಿಸ್ಕೊತಾ ಹೋಗ್ಬಿಟ್ರೆ ಗಮ್ಮು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಸ್ಯಾರಿಗೆ ಸ್ವಲ್ಪ ಅಂಟ್ಕೊಂಡ್ಬಿಟ್ರೆ ಬ್ಲೌಸಿಂದು ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಅದಕ್ಕಾಗಿ ನೋಡಿ, ಥರ್ಡ್ ಸ್ಟೆಪ್ಪು ನಾನು ಅದೇ ರೀತಿಯೇ ಮ್ಯಾಟ್ ಫಿನಿಷಿಂಗ್ ಬೀಡ್ಸ್ನ ನಾನು ಇಲ್ಲಿ ಇದು ಮಾಡಿದ್ದೀನಿ. ಇಲ್ಲಿ ಬಂದು ನಾನು ಕುಂದನ್ ತೊಗೊಂಡಿದ್ದೀನಿ, ಸಿಲ್ವರ್ ಕಲರ್ ಅಂದರೆ ಪ್ಲೇನ್ ಕಲರ್ ತೊಗೊಂಡಿದ್ದೀನಿ, ಗೋಲ್ಡ್ ತೊಗೊಂಡಿಲ್ಲ. ಇಲ್ಲಿ ಒಂದೊಂದು ಇಂಚಿಗೆ ಕೈನಲ್ಲಿ ಈ ರೀತಿನಾದ್ರೂ ಅಳತೆ ಮಾಡ್ಕೋಬೋದು, ಅಥವಾ ಸ್ಕೇಲ್ನಲ್ಲಿ ಸ್ವಲ್ಪ ಗ್ಯಾಪ್ನಲ್ಲಿ ಒಂದು ಅರ್ಧ ಇಂಚಿನಷ್ಟು ಗ್ಯಾಪಿಂದ ಆ ಏನು ಬೇಸ್ ಫಸ್ಟ್ ಹಾಕಿದ್ದೀವಲ್ಲ ಆ ಸ್ಟೆಪ್ ಬಿಟ್ಬಿಟ್ಟು ಸ್ವಲ್ಪ ದೂರದಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಹೋಗಬೇಕು. ನಿಮಗಿನ್ನೂ ಸ್ವಲ್ಪ ದೂರ ದೂರ ಬೇಕಂದ್ರೂ ಸಹ ಮಾಡ್ಬೋದು. ಫ್ಯಾಬ್ರಿಕ್ ಗ್ಲೂನ ನಾವು ಮಾರ್ಕ್ ಮಾಡಿರೋ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಅಂಟಿಸ್ತಾ ಇದ್ದೀನಿ, ಯಾಕಂದರೆ ಇದನ್ನು ಸ್ಟಿಕ್ ಮಾಡ್ತಿದ್ದೀವಿ ನಾವು, ಹೊಲಿಯೋದಕ್ಕೆ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಜಾಸ್ತಿ ಗಮ್ ಹಾಕಿನೇ ಅಂಟಿಸ್ಕೋಬೇಕು. ನಾನು ಇದೇ ರೀತಿ ಫುಲ್ಲು ನೆಕ್ಕಿಗೆ ಬ್ಯಾಕ್ ಸೈಡ್ ಫುಲ್ಲು ಇದೇ ರೀತಿ ನಾನು ಅಂಟಿಸ್ಬಿಟ್ಟು ತೋರಿಸ್ತೀನಿ. ಫುಲ್ಲು ಡ್ರೈ ಆಗಬೇಕು. ಪ್ರತಿಯೊಂದು ಸ್ಟೆಪ್ ನಾನು ಹೇಳಿದ್ನಲ್ಲ, ಇವಾಗ ಈ ಕುಂದನ್ ಹಚ್ಚಿದ್ದೂ ಸಹ ಕ್ಲೀನಾಗಿ ಡ್ರೈ ಆಗಬೇಕು. ಅಲ್ಲಿವರೆಗೂ ಯಾವುದೇ ಡಿಸೈನ್ ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಹೋಗಬೇಡಿ. ಫುಲ್ಲು ಡ್ರೈ ಆಯಿತು. ನೋಡಿ, ಇವಾಗ ನಾನು ಕಲರ್ ಅದೇ ಕಲರ್ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ. ಫುಲ್ ಡ್ರೈ ಆದಮೇಲೆ ಎಲ್ಲದಕ್ಕೂ ಇನ್ವಿಸಿಬಲ್ ಸ್ಟಿಚ್ ಹಾಕಬೇಕು. ಪ್ರತಿಯೊಂದಕ್ಕೆ ಎರಡೆರಡರಿಂದ ಒಂದು ಮಣಿಯಿಂದ ಅಥವಾ 4 ಈ ರೀತಿ ನೋಡ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಹೊಲಿಗೆನ ಹಾಕ್ಕೊಂಡು ಹೋಗಬೇಕು, ಸ್ಟಿಚ್ ಹಾಕ್ಕೊತಾ ಹೋಗಬೇಕು. ಇದು ಕುಂದನ್ ಬಂದು ನಿಮಗೆ 40 ರುಪೀಸು, ಒಂದು 10 ಗ್ರಾಮ್ ಬರುತ್ತೆ, 10 ಗ್ರಾಮಿಗೆ 40 ರುಪೀಸ್ ಆಗುತ್ತೆ. ನಿಮ್ಮ ಪ್ಲೇಸ್ನಲ್ಲಿ ಎಷ್ಟಾಗುತ್ತೋ ಅಮೆಝಾನಲ್ಲಿ ಎಲ್ಲ ಸಿಗುತ್ತೆ, ಅವೈಲೇಬಲ್ ಇದೆ, ನೀವು ಪ್ರೈಸ್ನ ಚೆಕ್ ಮಾಡಿ ತೊಗೋಬೋದು. ನಾನಿಲ್ಲಿ ಶುಗರ್ ಬೀಟ್ ತೊಗೊಂಡಿದ್ದೀನಿ, ಇದನ್ನು ಸಹ ಮ್ಯಾಟ್ ಫಿನಿಷಿಂಗಿಂದ ತೊಗೊಂಡಿದ್ದೀನಿ. ನಾನಿಲ್ಲಿ ಇವಾಗ ಸೂಜಿಗೆ ಪೋಣಿಸ್ಕೊತಾ ಇದ್ದೀನಿ, ಎರಡೆಳೆ ದಾರ ತೊಗೊಂಡಿದ್ದೀನಿ ಸೂಜಿಗೆ ಪೋಣಿಸ್ಕೊಂಡ್ಬಿಟ್ಟು. ಎಷ್ಟಾಗುತ್ತೋ ನೋಡ್ಕೋಬೇಕು. ಪೋಣಿಸ್ಕೊಂಡ್ಮೇಲೆ ಇದ್ರ ಸುತ್ತೂರ ಎಷ್ಟು ಬರುತ್ತೆ ನೋಡ್ಕೋಬೇಕು. ಇನ್ನೊಂದು ಸ್ವಲ್ಪ ಕಸಾಲ್ದು ಬಂದಿದೆ, ಇನ್ನೊಂದೆರಡು ಪೋಣಿಸ್ಕೊಂಡು ಕರೆಕ್ಟಾಗಿ ಏನು ಡ್ರಾಪ್ ಶೇಪ್ ಇದೆಯಲ್ಲ ಆ ಶೇಪ್ನಲ್ಲೇ ಬರಬೇಕು ಆ ಬೀಡ್ಸ್ನು ಸಹ ಈ ರೀತಿ. ಇವಾಗ ನೋಡಿ, ಹೆಚ್ಚಾದರೆ ಕ್ಲೀನಾಗಿ ಅಳತೆ ಮಾಡಿ ನೋಡ್ಕೊಳ್ಳಿ, ಹೆಚ್ಚಾದರೆ ಬೀಡ್ಸ್ನ ರಿಮೂವ್ ಮಾಡಿಬಿಡಿ, ತೆಗೆದುಬಿಡಿ ದಾರದಿಂದ. ಇವಾಗ ಆ ಬೀಡ್ ಏನು ಸುತ್ತ ಬೀಡ್ ಸುತ್ತನೂ ಗಮ್ ಹಾಕಬೇಕು. ಫ್ಯಾಬ್ರಿಕ್ ಗ್ಲೂನ ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಸುತ್ತ ಹಚ್ಚಿಬಿಟ್ಟು ಈ ರೀತಿ ಮಾಡ್ಕೋಬೇಕು. ಮಾಡ್ಕೊಂಡ್ಬಿಟ್ಟು ಮತ್ತು ಕೆಳಗಡೆ ಸೂಜಿನ ತೊಗೊಂಡೋಗಿ ಬ್ಯಾಕ್ ಸೈಡು ಗಂಟು ಹಾಕ್ಬಿಡ್ಬೇಕು. ಇಲ್ಲ ಅಂದರೆ ಪಕ್ಕದಲ್ಲೇ, ನೋಡಿ ನಾನು ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ, ಅದ್ರ ಪಕ್ಕದಲ್ಲೇ ನಾನು ಇನ್ನೊಂದು ಸ್ಟೆಪ್ ಹಾಕಿ ತೋರಿಸ್ತಾ ಇದ್ದೀನಿ. ಇವಾಗ ಸೂಜಿನ ಮತ್ತೆ ಬಟ್ಟೆಯಿಂದ ಮೇಲೆ ತಂದು ಶುಗರ್ ಬೀಡನ್ನ ನಾನಿಲ್ಲಿ
ಮತ್ತು ಹಾಕ್ತಾ ಇದ್ದೀನಿ, ಪೋಣಿಸ್ತಾ ಇದ್ದೀನಿ. ಇಷ್ಟೇ ಅಂತ ಹೇಳೋದಕ್ಕಾಗಲ್ಲ, ಏನು ನಾವು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಎಷ್ಟಾಗ್ತೀವೋ ನೋಡಿಕೊಂಡು ಅದ್ರ ಮೇಲೆ ಹಾಕಬೇಕು. ಇವಾಗ ನೋಡಿಕೊಂಡು ಈ ರೀತಿ ಕರೆಕ್ಟಾಗಿ ಅಳತೆ ನೋಡಿಕೊಂಡು ಅರ್ಧಕ್ಕೆ ಬರೋ ರೀತಿ ನಾನು ಹಾಕಿದ್ದೀನಿ. ಫಸ್ಟಿಗೆ ಮಾತ್ರ ಫುಲ್ ಹಾಕಿದ್ದೀನಿ, ಸೆಕೆಂಡ್ ಸ್ಟೆಪ್ ಬಂದು ಹಾಫ್ ಡಿಸೈನ್ ಮಾತ್ರ ಹಾಕಿದ್ದೀನಿ, ಹಾಫಕ್ಕೆ. ಈ ರೀತಿ ಸೆಟ್ ಮಾಡಿ ಕ್ಲೀನಾಗಿ ಸ್ವಲ್ಪ ಪ್ರೆಸ್ ಮಾಡಿ ಗಮ್ ಎಲ್ಲ ಅಂಟ್ಕೊಳ್ಳೋಗೆ ಮತ್ತು ಕೆಳಗಡೆ ಹೋಗಿ ದಾರನ ಗಂಟು ಕಟ್ಬಿಡಬೇಕು. ಒಂದೆರಡು ಗಂಟು ಕಟ್ಬಿಟ್ರೆ ಕ್ಲೀನಾಗಿ ಇರುತ್ತೆ. ಇದನ್ನು ಹಾಕುವಾಗ ಅಷ್ಟೇ, ಒಂದೊಂದನ್ನೇ ಹಾಕಿಬಿಟ್ಟು ಡ್ರೈ ಮಾಡೋದಕ್ಕೆ ಹೋಗಬೇಡಿ. ಮೊದಲಿಗೆ ತೋರಿಸಿದ ಮಾತ್ರ ಆ ರೀತಿ ಮಾಡಿ, ಅದಾದಮೇಲಿಂದ ಒಂದನ್ನು ಬಿಟ್ಟು ನೆಕ್ಸ್ಟ್ ಡಿಸೈನ್ ಹಾಕ್ಕೊಂಡು ಆ ರೀತಿನೂ ಮಾಡ್ಕೋಬೋದು. ಇವಾಗ ತೋಳಿಗೆ ತೋರಿಸ್ತಾ ಇದ್ದೀನಿ. ತೋಳಿಗೂ ನಾನು ಆವಾಗ ಆಲ್ರೆಡಿ ನಾನು ಆ ರೀತಿ ಮಾಡಿದ್ದೀನಿ, ನೋಡ್ತಾ ಇದ್ದೀರಾ ನೀವು. ಇವಾಗ ನಿಮಗೆ ಎಷ್ಟು ದೂರಕ್ಕೆ ಬೇಕೋ ನೋಡ್ಕೋಬೇಕು, 2 ಇಂಚಿಗೆ ಬೇಕೋ 1.5 ಇಂಚಿಗೆ ಬೇಕೋ, ನಿಮಗೆ ಹೆಂಗೆ ಇಷ್ಟ ಆಗುತ್ತೋ. ಸ್ವಲ್ಪ ಜಾಸ್ತಿ ವರ್ಕ್ ಬೇಕು ಅಂದರೆ ತುಂಬ ಹತ್ರತ್ರವಾಗಿ ಕುಂದನ್ನು ಅಂಟಿಸ್ಕೋಬೋದು, ಮಾರ್ಕನ್ನು ಸಹ ಹತ್ರತ್ರದಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ಮೊದಲು ಸರಿ 1.5 ಇಂಚು 2 ಇಂಚಿಗೆ ನಾನು ಹಾಕಿದ್ದೀನಿ. ಒಂದು ಎಕ್ಸಾಂಪಲ್ ತೋರಿಸಿದ್ದೀನಿ, ಈ ರೀತಿ ಹಾಕ್ಬಿಟ್ಟು ಮತ್ತು ವಿ ಶೇಪ್ನಲ್ಲಿ ನೋಡಿ. ಇವಾಗ ನಾವು ಹೇಗೆ ರಂಗೋಲಿ ಹಾಕ್ತೀವಲ್ಲ, ಎರಡರ ಮಧ್ಯದಲ್ಲಿ ಒಂದು ಈ ರೀತಿ, ಆ ರೀತಿ ಮಾರ್ಕ್ ಮಾಡ್ಕೋಬೋದು. ಇದು ತುಂಬ ಹತ್ರ ಹತ್ರ ಆಯಿತು, ನಾನು ಸ್ವಲ್ಪ ದೂರದಲ್ಲಿ ಹಚ್ಚಿಬಿಟ್ಟು ತೋರಿಸ್ತೀನಿ. ಇವಾಗ ಈ ರೀತಿನಾದರೂ ಮಾಡ್ಕೋಬೋದು. ನಾನು ನೋಡಿ ಸ್ವಲ್ಪ ದೂರದಲ್ಲಿ ಹಚ್ಚಿದ್ದೀನಿ, ಅಂದರೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಗಮ್ಮಾಕಿ ಅಂಟಿಸ್ತೀನಿ. ಫ್ಯಾಬ್ರಿಕ್ ಗ್ಲೂ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಇಲ್ಲಿನೂ ನಾನು ಅದೇ ಟೈಪ್ ಡ್ರಾಪ್ ಶೇಪ್ ಕುಂದನಲ್ಲಿ ಅಂದನೇ ನಾನಿಲ್ಲಿ ಅಂಟಿಸ್ತಾ ಇದ್ದೀನಿ. ಈಸಿಯಾಗಿ ನೀವೇ ಮಾಡ್ಕೋಬೋದು. ನೀವೇ ಹೊರಗಡೆ ಇದನ್ನು ಮಾಡಿಸ್ತೀವಿ ಅಂದರೆ ಏನಿಲ್ಲ ಅಂದರೆ 1000 ರುಪೀಸ್ ಅಂತೂ ಕಂಪಲ್ಸರಿ ತೊಗೊಳ್ತಾರೆ. ನಿಮಗೇನು ಈ ಮೆಟೀರಿಯಲ್ಸು ಏನಿದು ಬೇಕಾಗಿದೆ ಅಲ್ಲ, ಇವನ್ನೆಲ್ಲ ತೊಗೊಂಡ್ರೆ ಆ ಚೈನು ಗೋಲ್ಡ್ ಏನು ಬಾಲ್ ಚೈನ್ ಇದೆಯಲ್ಲ ಅಂದರೆ ಮ್ಯಾಟ್ ಫಿನಿಷಿಂಗಿಂದು ಬೀಡ್ಸು, ಮತ್ತು ಇದು ಒಂದು 40 ರುಪೀಸಿಂದ 50 ರುಪೀಸ್ ಅಬೋವ್ ಬೇಕಾಗುತ್ತೆ. ಅದಾದಮೇಲೆ ಅದೇನು ನಾನು ಸ್ಟೋನ್ ಚೈನ್ ಅಂಟಿಸಿದ್ದೀನಲ್ಲ, ಅದು ಬಂದು ಸಹ 20 ರುಪೀಸ್ ಪರ್ ಮೀಟರ್ ಬರುತ್ತೆ. ಅದು ನೋಡ್ಕೊಂಡ್ಬಿಟ್ಟು ನೀವು, ನಿಮಗೆ ಇದು ಏನೂ ಇಲ್ಲ ಅಂದರೆ ಚಾರ್ಜ್ ನೀವು ಅಂದರೆ 1000 ರುಪೀಸ್ ನೀವು ಮಾಡ್ಬೋದು ಬೇರೆಯವ್ರಿಗೆ ಹಾಕ್ಕೊಡೋದಾದರೆ. ನಿಮಗೆ ಮೆಟೀರಿಯಲ್ಸು ಮತ್ತು ಏನು ಫ್ಯಾಬ್ರಿಕ್ ಗ್ಲೂ ನಿಮಗೆ ಹಾಕಿರೋದು ಎಲ್ಲ ಸೇರಿದೆ ಅದೇ 1000 ರುಪೀಸ್ ತೊಗೋಬೋದು. ನೀವೇ ಇದಕ್ಕೆ ಖರ್ಚು ಮಾಡೋದಾದರೆ 250 ಅಂದರೆ ಹೆಚ್ಚಾಗೋಗಿತ್ತು, 250-300 ಒಳಗಡೆ ನಿಮ್ಮ ಬ್ಲೌಸ್ನ ನೀವೇ ರೆಡಿ ಮಾಡ್ಕೋಬೋದು. ಇನ್ನೂ ಕುಂದನ್ಸು ಎಲ್ಲ ಹೆಚ್ಚಾಗಿ ಉಳಿಯುತ್ತೆ. ಮತ್ತು ಏನು ಆ ಬಂಚಸ್ ಇದೆ ಅಲ್ಲ ನಾನು ಹೇಳಿದ್ನಲ್ಲ, 60 ರುಪೀಸು ಇಲ್ಲಾಂದರೆ 90 ರುಪೀಸ್ ಬೀಳ್ಬೋದು, ಅದರಲ್ಲೂ ಸಹ ನಿಮಗೆ ಸ್ವಲ್ಪ ಉಳಿಯುತ್ತೆ, ಫುಲ್ಲು ಏನು ಖರ್ಚಾಗಲ್ಲ. ಮತ್ತು ನಾನು ಕುಂದನ್ ಮೇಲೆ ಒಂದೊಂದು ಆ ಮ್ಯಾಟ್ ಫಿನಿಷಿಂಗ್ ಬೀಡನ್ನೇ ನಾನು ಹೊಲ್ದಿದ್ದೀನಿ, ಸ್ಟಿಚ್ ಮಾಡಿದ್ದೀನಿ, ಅಂಟಿಸಿಲ್ಲ. ಅದನ್ನು ನೀವು ಹೊಲ್ಕೋಬೋದು, ಈ ರೀತಿನೂ ಮಾಡ್ಕೋಬೋದು. ಇನ್ನೂ ಬೇಕು ಅಂದರೆ, ಇನ್ನೂ ವರ್ಕ್ ಜಾಸ್ತಿ ಬೇಕು ಅಂದರೆ ಇನ್ನೂ ಕುಂದನ್ಸ್ನ ಜಾಸ್ತಿ ಅಂಟಿಸ್ಬಿಟ್ಟು ಸಹ ನೀವು ಮಾಡ್ಕೋಬೋದು ಈ ಡಿಸೈನ್ನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೊಸಬ್ರು ಆಗಿದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.